ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬಲಾಢ್ಯರಿಂದ ಬಡರೈತರ ಮನೆ ಹಾಗೂ ಜಮೀನಿಗೆ ಅಡ್ಡಲಾಗಿ ಬೇಲಿ ತೆರವುಗೊಳಿಸುವಂತೆ ಅಸಹಾಯಕ ರೈತರಿಂದ ಅಧಿಕಾರಿಗಳಿಗೆ ಮನವಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಗುಂಡಿ ನಿವಾಸಿ ರೈತರಾದ ನೀಲಮ್ಮ ಕೋ ಚಂದ್ರಪ್ಪ ಸರ್ವೆ ನಂಬರ್ 76 ನಾಡ ಮಂಚಾಲೆ ಮಂಜನಾಥ್ ಬಿನ್ ಬಂಗಾರ್ ಶೆಟ್ಟಿ ಸರ್ವೆ ನಂಬರ್ 63 ಸಿರಗುಪ್ಪೆ ಗ್ರಾಮ ಪ್ರಕಾಶ್ ಬಿನ್ ಬಂಗಾರ್ ಶೆಟ್ಟಿ ಸರ್ವೆ ನಂಬರ್ 63 ಸಿರಗುಪ್ಪೆ ಗ್ರಾಮ ಕೋಮಲ ಕೋ ಕೆರಿಯಪ್ಪ ಸೇರಿದಂತೆ ಅನೇಕ ರೈತರ ಜಮೀನುಗಳಿಗೆ ಹೋಗುವ ದಾರಿಗಳನ್ನು ಕಸಬಾ ಹೋಬಳಿ ಸಾಗರ ತಾಲೂಕಿನ ಕೆಲವು ಬಲಾಢ್ಯರು ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಣ ಮಾಡಿ ಆಕ್ರಮ ಬೇಲಿ ನಿರ್ಮಿಸಿ ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ग्राम पंचायत मने रैतर जमीन ओडाड़ दारी इन के नित्य संकष्ट पड़े बड़गुंडी नाड मंचले ग्राम सर्वे नंबर 77 रही नम जमीन पूर्वजर काल अब मंजूराती आगे आ जमीन इवती ओडाड़ी दारी अंत ये इकोटी मुंचे सरकारी खाली जमीन अदरल ओडाड़ता अदू समेत बेली हाको मत इतना तालूका आड़ के अर्जी मन सलू इवती यारू इतना स्पंदने ऐनूल अलग हाद्रे बर्ती अरे हे इतर इे बिटाते हो तण अलगे बर्ती अरे बिटाते आदू बेग इमी नमेंगे मुद्दे कृषि इमकाश मेकती स्थल रैतर विषय सगर तालूक आड़े अनेक बारी मन सलू ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದರಿಂದ ಕೃಷಿ ಚಟುವಟಿಕೆಗಳು ನಿಂತು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಅದರಿಂದ ಸಂಬಂಧಪಟ್ಟ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಟಿವಿ 12 ಸುದ್ದಿ ವಾಹಿನಿಯ ಮೂಲಕ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ನಮ್ಮದು ಸರ್ವೆ ನಂಬರ್ 63 ನಾನು ಈಗ 50 ವರ್ಷದಿಂದ ಜಾಗ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಓಡಾಡ್ಲಿಕ್ಕೆ ಇದೆ ಅದೇ ಓಡಾಡ್ತಾ ಇದ್ವಿ. ಈಗ ಓಡಾಡ್ಲಿಕ್ಕೆಲ್ಲ ಏಕಾಏಕಿ ಬೇಲಿ ಮಾಡ್ಕೊಂಡು ನಮಗೆ ಓಡಾಡ್ಲಿಕ್ಕೆ ಹಾದಿ ಎಲ್ಲ ವ್ಯವಸ್ಥೆ ಯಾವುದು ಇಲ್ಲ. ಅದಕ್ಕೆ ತಕ್ಷಣ ತಹಸೀಲ್ದಾರರಿಗೆ ಎಸಿಗೆ ಎಲ್ಲದಕ್ಕೂ ನಮಗೆ ಇದು ಅರ್ಜಿ ಕೊಟ್ಟಿದ್ವಿ. ಯಾವುದು ಅದನ್ನ ಇದು ಮಾಡ್ತಾ ಇಲ್ಲ ಅವರು. ಅದ ಬಂದ ಈ ತಕ್ಷಣ ನಮಗೆ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳತಾ ಇದ್ದೀವಿ. ಧರ್ಮರಾಜ್ ಟಿವಿ 12 ಕನ್ನಡ ಸಾಗರ. ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ.